ಕೊರೋನಾ ವೈರಸ್ ನಿಯಂತ್ರಣ ಮಾಡುವಲ್ಲಿ ಪೊಲೀಸ್ ಇಲಾಖೆ ಸಿಪಿಐ ಅಧಿಕಾರಿಗಳು ಗೋಕಾಕ್ ಮತ್ತು ಹಳ್ಳಿಗಳ ವಾರ್ಡ್ ಮೆಂಬರ್ಗಳು ಜಾಗೃತಿ ಮೂಡಿಸಬೇಕು. ನಿಮ್ಮ ಸಹಕಾರ ಅತಿ ಅವಶ್ಯಕ. ವಾರ್ಡ್ ಮೆಂಬರ್ಗಳು ಜನರಲ್ಲಿ ಮನವರಿಕೆ ಮಾಡಿ ರೋಗ ನಿಯಂತ್ರಣ ಮಾಡುವಲ್ಲಿ ಕಾರ್ಯ ಮಾಡಬೇಕು ಎಂದು ಅಧಿಕಾರಿಗಳು ಸೂಚನೆಯನ್ನು ನೀಡಿದ್ದಾರೆ. ಇನ್ನು ಪೊಲೀಸ್ ಸಿಬ್ಬಂದಿಗಳು ಬರುತ್ತಾರೆ, ಅವರು ಸಹ ಜಾಗೃತಿ ಮೂಡಿಸುತ್ತಾ ವೈರಸ್ ನಿಯಂತ್ರಣ ಮಾಡುವುದಕ್ಕೆ ಒಂದು ಪರಿಹಾರ, ಅದು ಜನರ ಅಂತರ ಕಾಯ್ದಿರಿಸಬೇಕು ಎಂದು ಸೂಚನೆಯನ್ನು ನೀಡಲಾಗಿದ್ದು, ನಮ್ಮ ರಕ್ಷಣೆ ನಾವೇ ಮಾಡಿಕೊಳ್ಳಬೇಕು. ಹಾಗಾಗಿ ಗೋಕಾಕ್ ನಗರದ ಸಿಪಿಐ ಅವರು ಇಂದು ಜನರಲ್ಲಿ ಮನವರಿಕೆಯನ್ನು ಮಾಡಿದ್ದಾರೆ. ಐದು ಜನ ಪ್ಲಸ್ ಇವರೆಲ್ಲ ಒಂದು ಟೀಮ್ ಮಾಡಿ ಒಂದು ಒಂದು ಓಣಿ ಅಥವಾ ಒಂದು ವಾರ್ಡ್ಗೆ ಮಿನಿಮಮ್ ಒಂದು 10 ಜನದ ಒಂದು ಕೊರೋನಾ ಸೈನಿಕರಂತ ಒಂದು ಟೀಮ್ ರೆಡಿ ಮಾಡೋಣ. ಆ ಟೀಮ್ ರೆಡಿ ಮಾಡಿಬಿಟ್ಟು ಅವ್ರದ್ದು ಏನಂದರೆ ಎಲ್ಲಿ ಜನ ಸೇರಲಾರ್ದಂಗೆ, ಫಾರ್ ಎಕ್ಸಾಂಪಲ್ ಯಾರು ವೆಜಿಟೇಬಲ್ ಡಿಸ್ಟ್ರಿಬ್ಯೂಟ್ ಮಾಡೋಕೆ ಅಲ್ಲಿ ಬರ್ತಾರೆ ಅಂದರೆ ವೆಜಿಟೇಬಲ್ ಅಥವಾ ಫ್ರೂಟ್ಸ್ ಡಿಸ್ಟ್ರಿಬ್ಯೂಟ್ ಮಾಡೋಕೆ ಬಂದರೆ ಅಥವಾ ನಿಮ್ಮ ಓಣಿಯಲ್ಲಿ ಒಂದು ರ್ಯಾಷನ್ ಅಂಗಡಿ ಇದೆ ಅಲ್ಲಿ ಏನು ಮಾಡ್ತಾರೆ, ನಾವು ಎಷ್ಟೇ ಹೇಳಿದ್ರೆ ಏನು ಮಾಡ್ತಾ ಇದ್ದಾರೆ, ಹಂಗೆ ಜನ ಅದೇ ಗುಂಪು ಕೊಡೋದು, ಸೋಷಿಯಲ್ ಡಿಸ್ಟೆನ್ಸ್ ಸಾಮಾಜಿಕ ಅಂತರವನ್ನು ಕಾಯ್ಕೊಳ್ಳದೆ ಭಾಳ ಒಂದು ವೈಲೇಷನ್ ಆಗ್ತಾ ಇದ್ದೇವೆ. ಅದಕ್ಕಾಗಿ ತಾವೆಲ್ಲ ವಾರ್ಡ್ ಮೆಂಬರ್ ಇದ್ರೆ ತಾವು ಒಂದು 5 ಜನ ನಮ್ಗೆ ಕೊಟ್ಬಿಟ್ರೆ ನಾವು ಒಂದು 5 ಜನ ಬೇರೆ ಬೇರೆ ಇದನ್ನ ಮಾಡಿ ಒಂದು ಟೀಮ್ ಮಾಡಿ ಅದಕ್ಕೆ ತಾವು ಅದಕ್ಕೆ ಲೀಡರ್ ಇರ್ತೀರ, ಆ ಓಣಿಗೆ ತಾವೇ ಲೀಡರ್. ಅದು ಆ ಟೀಮ್ ಮಾಡಿ ಮಾಡೋದ್ರಿಂದ ನಮ್ಗೆ ಸೋಷಿಯಲ್ ಡಿಸ್ಟೆನ್ಸ್ ಅದು ಅವಾಯ್ಡ್ ಮಾಡಬೇಕು. ಅದು ಅವಾಯ್ಡ್ ಅದು ಈಗ ಆ ರೋಗಕ್ಕೆ ಒಂದೇ ಒಂದು ಪರಿಹಾರ ಅಂತಂದರೆ ಜಸ್ಟ್ ಡಿಸ್ಟೆನ್ಸ್ ಮೇಂಟೈನ್ ಮಾಡಿ ಅವಾಯ್ಡ್ ಮಾಡೋದು. ಅದಕ್ಕೆ ತಮ್ಮದೆಲ್ಲರ ಸಹಕಾರ ನಮ್ಗೆ ಬೇಕು, ಅದು ಮಾಡ್ತೀರಾ ಅಂತ ನಾನು ನಂಬ್ಕೊಂಡಿದ್ದೀನಿ. ಅದಕ್ಕೆ ಮತ್ತೆ ನಾವು ತಹಸೀಲ್ದಾರ್ ಸಾಹೇಬ್ ನಾಳೆಗೆ ಬರ್ತಾರೆ, ಅವ್ರ ಜೊತೆಗೆ ಮಾತಾಡಿಬಿಟ್ಟು ಈ ಲಾಕ್ಡೌನ್ ಬಗ್ಗೆ ಈ ಕಂಪ್ಲೀಟ್ ಒಂದು 5 ದಿವಸ ನಾವು ಎಸ್ ಪಿ ಸಾಹೇಬ್ ಮತ್ತು ಡಿ ಸಿ ಸಾಹೇಬ್ರ ಪರ್ಮಿಷನ್ ತೊಗೊಂಡು ಕಂಪ್ಲೀಟಾಗಿ ಲಾಕ್ಡೌನ್ ಮಾಡಬೇಕಂತ ಅದೊಂದು ವಿಚಾರ ನಡೆದಿದೆ. ಆಮೇಲೆ ಇನ್ನೊಂದು ಏನಾಗ್ತಿದ್ರೆ ನಾವು ಅಬ್ಸರ್ವ್ ಮಾಡಿದ ಮೇಲೆ ಈ ಪೊಲೀಸರು ಬರ್ತೀವಿ, ಆ ಸೈರನ್ ಹಾಕೊಂಡು ಬರ್ತೀವಿ, ಏನೋ ಯಾರಿಗೋ ಏನೋ ಒಡ್ಯಾಕ್ ಹೋಗ್ತೀವಿ, ಬಟ್ ಜನ ಹೆದರ್ತಾರೆ ಹೋಗ್ತಾರೆ. ಆಮೇಲೆ ಹೋದ್ಮೇಲೆ ಮತ್ತೆ ಜನ ಗುಂಪು ಕೊಡ್ತಾರೆ. ಈ ಕೆಲವೊಂದು ಪಡ್ಡೆ ಹುಡುಗರು ಅದು ಮಾಡ್ತಾ ಇದ್ದಾರೆ, ಆಲ್ಮೋಸ್ಟ್ ಒಂದು 70% ಜನ ಅವ್ರು ತಿಳ್ಕೊಂಡಿದ್ದಾರೆ, ಅವ್ರವ್ರ ಮನೆಯಲ್ಲಿ ಮೇಂಟೈನ್ ಮಾಡ್ತಾರೆ. ಕೆಲವೊಂದು ಹುಡುಗರು ಏನು ಮಾಡ್ತಾ ಇದ್ದಾರೆ ಅಂದರೆ ಸುಮ್ಮನೆ ಒಂದು ಪ್ಯಾರಾಸಿಟಮಲ್ ಒಂದು ಸ್ಟ್ರಿಪ್ ಇಟ್ಕೊಳ್ಳೋದು ಅಥವಾ ಒಂದು ಮಿಲ್ಕ್ ಪ್ಯಾಕೆಟ್ ಇಟ್ಕೊಂಡು ಜೇಬ್ನಾಗ ಇಟ್ಕೊಂಡು ಬೆಳಗ್ಗೆಯಿಂದ ಸಾಯಂಕಾಲದಿಂದ ತಿರುಗಾಡ್ತಾ ಇದ್ದಾರೆ. ಅದು ನಾವು ಹೇಳೋದ್ರಿಂದ ಈ ನಾವು ಹೇಳಿ ಇದು ಮಾಡೋದ್ರಿಂದ ಮಾಡೋದಕ್ಕಿಂತ ತಾವು ಹೇಳಿದ್ರೆ ಅದು ಎಫೆಕ್ಟಿವ್ ಆಗುತ್ತೆ. ಆ ಟೀಮ್ ಒಂದು 10 ಜನ ಟೀಮ್ ಪ್ಲಸ್ ಆ ವಾರ್ಡ್ ಮೆಂಬರ್ ತಾವು ಇರ್ತಾರಲ್ಲ, ಆ ಮೆಂಬರ್ ತಾವೇ ಅದಕ್ಕೆ ಬಾಸ್, ತಮ್ಮ ಇದರೊಳಗೆ ತಮ್ಮ ಕಂಟ್ರೋಲ್ದಾಗ ಕೊಟ್ಟಿರ್ತೀವಿ. ಆ ವಾರ್ಡನ್ನು ಕಂಪ್ಲೀಟ್ ತಾವು ಎಲ್ಲೆಲ್ಲಿ ಬ್ಲಾಕ್ ಮಾಡ್ಕೋಬೇಕು, ಏನು ಮಾಡ್ಕೋಬೇಕು, ಎಲ್ಲಿದೆ ಏನಾದರೂ ಬ್ಯಾರಿಕೇಡ್ ಹಾಕೋಬೇಕಾ ಅಥವಾ ಏನಾದರೂ ಕಟ್ಟಿಗೆ ತೊಗೊಂಡು ಅದನ್ನು ಸೀಲ್ ಮಾಡ್ಬೇಕಾ, ಒಂದೇ ಕಡೆ ಎಂಟ್ರಿ ಒಂದು ಕಡೆ ಎಕ್ಸಿಟ್, ಈ ಥರ ಮಾಡುವ. ಸೊ ದಟ್ ಮೂವ್ಮೆಂಟ್ ಕಡಿಮೆ ಆಗುತ್ತೆ, ಈ ಹುಡುಗರ ಮೂವ್ಮೆಂಟನ್ನು ನಾವು ಕಡಿಮೆ ಮಾಡಿಬಿಟ್ರೆ ನಮ್ಗೆ ಈ ಇನ್ಫೆಕ್ಷನ್ ಸ್ಪ್ರೆಡ್ ಆಗೋದು ಕಡಿಮೆ ಆಗುತ್ತೆ. ಪೊಲೀಸರು ಬಂದಾಗ ಮಾತ್ರ ಮನೆಯಲ್ಲಿ ಇರುತ್ತಾರೆ, ತದನಂತರ ಮತ್ತೆ ಹೊರಗಡೆ ಬರುತ್ತಿದ್ದಾರೆ. ಹಾಗಾಗಿ ಹಳ್ಳಿಯ ಜನರು ಮತ್ತು ನಗರದ ವಾರ್ಡ್ ಸದಸ್ಯರು ಸಹಕಾರ ಮಾಡಿ ನೀವೇ ಅವರಿಗೆ ತಿಳಿ ಹೇಳಬೇಕು ಎಂದು ಗೋಕಾಕ್ನ ಸಿಪಿಐ ಸಾರ್ವಜನಿಕರು ಮತ್ತು ವಾರ್ಡ್ ಮೆಂಬರ್ಗಳಲ್ಲಿ ವಿನಂತಿಯನ್ನ ಮಾಡಿದ್ದಾರೆ.